ಮೇಡಮ್ ಒಂದು ಮೂವಿ ರಿಲೀಸ್ ಆಯ್ತು ಸರ್ ಮತ್ತೆ ಮದುವೆ ಅಂತ. ಮನೇಲಿ ಊಟ ಮಾಡ್ತೀವಿ ಅಷ್ಟೇ ಹೊರತು ಸಿನಿಮಾದ ಬಗ್ಗೆ ನಾವು ಮಾತೇ ಆಡೋದು ಅಷ್ಟೇ, ಇನ್ನೇನಿಲ್ಲ ನಮ್ದು ಬೇರೆ. ನೀನ್ ಯಾವ ಸಿನಿಮಾ ಮಾಡ್ತೀವಿ ಅಂತ ಆಕೆನ ಕೇಳೋದು ನಾನು. ಆ ಟೈಮ್ನ ನಾವು ಮತ್ತೆ ಅದನ್ನೇ ಮಾತಾಡ್ತಾ ಸೆಕೆಂಡ್ ನಿಮ್ ಲೈಫ್ ಅಲ್ಲಿ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಓಕೆ, ರೀಸೆಂಟ್ಲಿ ಮೇಡಮ್ ದೊಂದು ಮೂವಿ ರಿಲೀಸ್ ಆಯ್ತು ಸರ್ ಮತ್ತೆ ಮದುವೆ ಅಂತ. ಆ ಮೂವಿ ನೋಡಿದ್ರಾ ತಾವು? ಇಲ್ಲ ನೋಡಿಲ್ಲ. ಓಕೆ, ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ, ಬರ್ತಾರಾ ಹೋಗ್ತಾರಾ? ಫುಲ್ ನಮ್ ಮನೇಲಿ ಏನ್ ಗೊತ್ತಾ, ನಾವ್ ಒಂದ್ ಟೇಬಲ್ ಮೇಲೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ನೀನ್ ಯಾವ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ, ನೀನ್ ಯಾವ ಸಿನಿಮಾ ಮಾಡ್ತಿದ್ದೆ, ನೀನ್ ಯಾವ ಸಿನಿಮಾ, ಯಾರು ಯಾರು ಆ ಸಿನಿಮಾ ಮನೆಗೆ ಬಂದು ಮನೆ ವಿಷಯ ಮಾತಾಡ್ತೀವಿ, ಮನೇಲಿ ಊಟ ಮಾಡ್ತೀವಿ ಅಷ್ಟೇ ಹೊರತು ಸಿನಿಮಾದ ಬಗ್ಗೆ ನಾವು ಮಾತೇ ಆಡೋದಿಲ್ಲ. ಓಕೆ, ನೀನ್ ಆರ್ಟಿಸ್ಟ್ ಅಲ್ಲ, ನಾನು ಆರ್ಟಿಸ್ಟ್ ಅಲ್ಲ, ನಾನು ನಮ್ಮ ಅಪ್ಪನ ಮಗ, ನಮ್ಮ ಅಮ್ಮನ ಮಗ, ನೀನು ನಿಮ್ಮ ಅಪ್ಪನ ಮಗಳು, ಅಷ್ಟೆಲ್ಲ ಇರ್ತೀವಿ ಹೊರತು ನೀನು ನನ್ನ ಅಕ್ಕ, ನಾನು ನಿನ್ನ ತಮ್ಮ, ಅಷ್ಟೇ, ಇನ್ನೇನಿಲ್ಲ ನಮ್ಮದು ಬೇರೆ. ನೀನು ಯಾವ ಸಿನಿಮಾ ಮಾಡ್ತಿದ್ದೆ ಅಂತ ಆಕೆನು ಕೇಳೋದು, ನಾನು ಕೇಳೋದು. ಓಕೆ, ಅಂದರೆ ಬರ್ತ್ಡೇಸ್ ಬಂದಾಗ ಅಥವಾ ಸೆಲೆಬ್ರೇಟ್, ವಿಲ್ ಆಲ್ ಸೆಲೆಬ್ರೇಟ್ ಟುಗೆದರ್, ಎಲ್ಲ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲ ಎಲ್ಲ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಪ್ರೊಫೆಷನ್ ಲೈಫ್ನ ಮಧ್ಯಕ್ಕೆ ತರೋದಿಲ್ಲ. ಓಕೆ, ಅದು ನಮ್ಮಲ್ಲಿ ನನ್ನ ಹೆಂಡತಿನೂ ತರಲ್ಲ ಪ್ರೊಫೆಷನ್ ಲೈಫ್. ಅವಳು ನನಗೆ ಸಿನಿಮಾ ಬಗ್ಗೆ ಏನು ಕೇಳೋದಿಲ್ಲ. ಮ್ಯಾಂಡೇಟ್ರಿ ರೂಲ್ ಅದು. ಏನಾಗುತ್ತೆ ಗೊತ್ತಾ, ಏನಾಗುತ್ತೆ ಅಂದರೆ, ಸಿ ಒಂದ್ಸಲ ಶೂಟಿಂಗ್ ಹೊರಟ್ರೆ ಒಂದು 3-4 ತಿಂಗಳು ಸಿಗೋದಿಲ್ಲ. ಮನೆಗೆ ಬಂದಾಗ ಐ ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ದ ಫ್ಯಾಮಿಲಿ. ಕರೆಕ್ಟ್, ಅವರು ನಮ್ಮನ್ನ ಮಿಸ್ ಮಾಡ್ಕೊಂಡಿರ್ತಾರೆ, ನಾವು ಅವ್ರನ್ನ ಮಿಸ್ ಮಾಡ್ಕೊಂಡಿರ್ತೀವಿ. ಸೊ ಇನ್ನೂ ಮನೆಗೆ ಬಂದ್ಬಿಟ್ಟು ಮತ್ತೆ ಅದೇನೇ ಮಾತಾಡ್ತಿದ್ರೆ ಪಾಪ ಅವ್ರದ್ದು 3 ಅವ್ರದ್ದು ಕಷ್ಟ ಏನಾಗಿರುತ್ತೆ, ಅವ್ರದ್ದೇನು ಇದಾಗಿರುತ್ತೆ ನಮ್ಗೆ ಗೊತ್ತೇ ಇರೋದಿಲ್ಲ. ಅದೆಲ್ಲ ನಾವು ತಿಳ್ಕೊಬೇಕು, ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಟೈಮೇ ಕೊಟ್ಟಿರೋಕ್ಕಾಗಿರಲ್ಲ. ಸೊ ಆ ಟೈಮ್ನ ನಾವು ಮತ್ತೆ ಅದನ್ನೇ ಮಾತಾಡ್ತಾ ಕೂತ್ಕೊಂಡ್ರೆ ಇಟ್ಸ್ ವಿ ಲೂಸ್ ಒಂದು ಸೆಕೆಂಡ್ ನಿಮ್ಮ ಲೈಫಲ್ಲಿ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಸೊ ವೆನ್ ಯು ಹ್ಯಾವ್ ಟೈಮ್ ಪ್ಲೀಸ್ ಸ್ಪೆಂಡ್ ಇಟ್ ವಿತ್ ಯುವರ್ ಫ್ಯಾಮಿಲಿನು. ನಮ್ಮವ್ರ ಜೊತೆಲಿ ನಾವು ಸ್ಪೆಂಡ್ ಮಾಡಿದಾಗ ಅದು ತೀರ್ಸೋಕ್ಕಾಗದಿರೋಷ್ಟು ಟೈಮ್ ನಾವು ಹಾಳು ಮಾಡಿಬಿಟ್ಟಿರ್ತೀವಿ. ಇದ್ದಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಚೆನ್ನಾಗಿ ಬಳಸ್ಕೋಬೇಕು. ಅದು ನನ್ನ